ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಕಟಕ ರಾಶಿ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವಾಗಿದೆ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೀನಿ. 7 ಏಪ್ರಿಲ್ 2020 ಬುಧ ಗ್ರಹ ರಾಶಿ ಪರಿವರ್ತನೆ, 13 ಏಪ್ರಿಲ್ 2020 ರವಿ ಗ್ರಹ ರಾಶಿ ಪರಿವರ್ತನೆ, ಇದೆಲ್ಲ ಗ್ರಹ ಸಂಚಾರದಿಂದ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅನ್ನುವಂತಹ ಬೆಲ್ಲನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕಲ್ಲಿ ಇರ್ತೀರಿ, ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ, ಎಲ್ಲಿರ್ತೀರಾ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈ ಮಾಸದಲ್ಲಿ ನಿಮಗೆ ಉತ್ತಮ ಆಹಾರ ದೊರೆಯುತ್ತದೆ. ಯಾರ್ಯಾರು ಕಟಕ ರಾಶಿಯವರಿದ್ದೀರಿ, ಈ ಮಾಸದಲ್ಲಿ ಒಳ್ಳೆ ಆಹಾರವನ್ನು ಉತ್ತಮವಾದ ಆಹಾರ ದೊರೆಯುತ್ತದೆ. ತನ್ನ ಎಲ್ಲಾ ಪ್ರಯತ್ನಗಳಿಂದ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ನೀವೇನೇ ಕೆಲಸ ಕಾರ್ಯಗಳು ಮಾಡ್ತೀರಿ ಅದರೆಲ್ಲ ನಿಮಗೆ ಜಯ. ಸ್ನೇಹಿತರಿಂದ ಉತ್ತಮ ಬೆಂಬಲ ಪ್ರಾಪ್ತಿಯಾಗುತ್ತೆ. ಕಲೆ ಸಂಗೀತ ವಿದ್ಯಾಭ್ಯಾಸದಲ್ಲೂ ಸಹ ನಿಮಗೆ ಜಯವಾಗುವುದು. ಯಾರ್ಯಾರು ಈಗ ಕಟಕ ರಾಶಿಯವರಿಗೆ ಏನಾದರೂ ಒಂದು ಕಲೆ ಇರುತ್ತೆ, ಸಂಗೀತ ಹೇಳುವಂಥದ್ದು, ಇನ್ನು ಬೇರೆ ಯಾವುದೇ ಇತರ ಕಲೆಗಳಿರ್ಬೋದು, ಕವಿತೆ ಬರೆಯುವಂಥದ್ದು, ಇಂಥ ವಿದ್ಯಾಭ್ಯಾಸಗಳನ್ನ ಮಾಡ್ತಿರುವಂಥವ್ರು ಮತ್ತು ಅದರಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಈಗ ಸಂಗೀತದಲ್ಲೂ ಎಕ್ಸಾಮ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ತೀರಿ, ಈ ಥರಲ್ಲ ನಿಮಗೆ ಅನುಕೂಲಗಳಾಗುತ್ತೆ. ಅಲಂಕಾರ ಸೌಂದರ್ಯ ವಸ್ತು ಮಾರಾಟದಿಂದ ಉತ್ತಮ ಲಾಭವನ್ನು ಗಳಿಸುತ್ತೀರಿ. ಈ ಮಾಸದಲ್ಲಿ ನಿಮಗೆ ಧೈರ್ಯ ಹೆಚ್ಚಾಗುವುದು, ಇತರರು ತಮ್ಮ ಮೇಲೆ ವಿಶ್ವಾಸವಿಡುವರು, ನಿಮ್ಮ ಮೇಲೆ ಬೇರೆಯವರು ಸಹ ವಿಶ್ವಾಸವನ್ನು ಇಡ್ತಾರೆ. ಯಾರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಲವ್ ಲೈಫ್ ಅನ್ನೋದು ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಸಕ್ಸಸ್ ಆಗುತ್ತೆ. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಆಗಿರುತ್ತೆ. ಕೈಗೊಂಡಿರುವ ಕಾರ್ಯಗಳಲ್ಲಿ ಬಹಳ ಪ್ರಯತ್ನಗಳು ಹಾಕಬೇಕಾಗುತ್ತದೆ. ಅದು ನೀವೇನಾದರೂ ಕೈಗೊಂಡ ಏನೇ ಕೆಲಸ ಕಾರ್ಯಗಳಿದ್ರೆ ಅದಕ್ಕೆ ನೀವು ಬಹಳ ಪ್ರಯತ್ನಗಳನ್ನು ಈ ಮಾಸದಲ್ಲಿ ಮಾಡಬೇಕಾಗುತ್ತೆ. ಚರ್ಮ ವ್ಯಾಧಿಯಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳು, ಚರ್ಮ ವ್ಯಾಧಿ ಕಾಯಿಲೆ ಬಂದಾಗ ಏನಾಗಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಈಗ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ, ನಾನು ಯುಗಾದಿ ವರ್ಷ ಭವಿಷ್ಯದಲ್ಲಿ ತಿಳಿಸಿದ್ದೀನಿ. ಒಂದು ವರ್ಷ ಈ ಯುಗಾದಿಯಿಂದ ಈ ಶ್ರೀ ಶಾರ್ವರಿನಾಮ ಸಂವತ್ಸರದಲ್ಲಿ ರಸಾಧಿಪತಿ ಶನಿ ಆಗಿರೋದ್ರಿಂದ ಸಾಂಕ್ರಾಮಿಕ ರೋಗ ಇಡೀ ವಿಶ್ವದಲ್ಲಿ ಬಹಳ ಹೆಚ್ಚು, ಎಲ್ಲರೂ ಸಹ ರೋಗಕ್ಕೆ ತುತ್ತಾಗಿದ್ದಾರೆ. ಅಲ್ಲ, ಇಡೀ 100 ದೇಶಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಈ ಸಾಂಕ್ರಾಮಿಕ ರೋಗ ಅನ್ನೋದು ಹರಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶೀಯರು ನಮ್ಮ ಭಾರತೀಯರು ನಮ್ಮ ದೇಶಕ್ಕೆ ವಾಪಸ್ ಕರೆಸ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಸಹ, ಯಾಕೆಂದರೆ ಎಲ್ಲದಕ್ಕಿಂತ ಬಹಳ ದೊಡ್ಡದು ಭಗವಂತನ ಶಕ್ತಿ ಪ್ರಕೃತಿ. ಯಾಕೆಂದ್ರೆ ನಾವೆಷ್ಟೇ ವಿಜ್ಞಾನವಾಗಿ ಬೆಳೆದರೂ ಕರ್ಮ ಅನ್ನೋದು ಬಹಳ ದೊಡ್ಡದು. ನಾವು ಪ್ರಕೃತಿಗೆ ತೊಂದರೆಗಳು ಮಾಡಿದಾಗ ತನ್ನ ಮನೆಯನ್ನು ಬೆಂಕಿ ಹಚ್ಕೊಳ್ಳೋದಲ್ಲದೆ ಅಕ್ಕಪಕ್ಕದ ಮನೆಗಳನ್ನೆಲ್ಲ ಬೆಂಕಿ ಹಚ್ಚುವಂಥ ಪರಿಸ್ಥಿತಿ ಚೈನಾ ಇಟಲಿ ಹೀಗೆ ಅನೇಕ ದೇಶಗಳಲ್ಲಿ ಅದೇನಾಗ್ತಾ ಇದೆ, ಹರಡ್ತಾ ಇದೆ. ಪ್ರಕೃತಿಗೆ ನಾವೇನೋ ಅನ್ಯಾಯ ಮಾಡಿದ್ರೆ, ಯಾಕಂದ್ರೆ ದೇಹನೇ ಒಂದು ಪ್ರಕೃತಿ ಪಂಚತತ್ವಗಳಿಂದ ಆಗಿದೆ, ಆಗ ಈ ದೇಹಕ್ಕೆ ತೊಂದರೆಗಳಾಗುತ್ತೆ. ಬರೀ ಒಂದೇ ಒಂದು ವೈರಸ್ ಸಾಕು ನೋಡಿ, ಇಡೀ ವಿಶ್ವವನ್ನೇ ನಡೆಸ್ತಾ ಇದೆ. ಹಾಗೆ ಎಷ್ಟೇ ವಿಜ್ಞಾನ ಬೆಳೆದರೂ ಸಹ ದೈವಶಕ್ತಿ ಮುಂದೆ ಇಲ್ಲ. ಅದಕ್ಕೆ ಸಪರೇಟ್ ಆದಂತಹ ವಿಡಿಯೋ ಮಾಡಿದ್ದೀವಿ, ಅಲ್ಲಿ ನೀವು ನೋಡಬಹುದು. ನಾವೇನೇ ಕರ್ಮಗಳು ಮಾಡಿದರೆ ಅದಕ್ಕೆ ಒಳ್ಳೆ ಕರ್ಮಗಳನ್ನ ಮಾಡಬೇಕು. ಯಾವುದನ್ನು ಸಹ ನಾವು ನಾಶ ಮಾಡಬಾರ್ದು. ಪ್ರಕೃತಿಗೆ ನಾವು ಗೌರವವನ್ನು ಕೊಡಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಕೃತಿ ನಮಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗುತ್ತೆ. ನಾವೇನೇ ಕರ್ಮಗಳು ಮಾಡಿರಲಿ ಅದಕ್ಕೆ ಪರಿಹಾರ ಇರುತ್ತೆ, ಪ್ರಾರಬ್ಧ ಕರ್ಮಗಳು. ಆ ಪ್ರಾರಬ್ಧ ಕರ್ಮಗಳನ್ನ ಪರಿಹಾರ ಮಾಡ್ಕೋಬೇಕಾದ್ರೆ ನಿಮ್ಮ ಜಾತಕ ಬೇಕು. ಜಾತಕವನ್ನು ಜಾಲಾಡಿ ನೀವು ಮಾಡಿರುವಂಥ ಪ್ರಾರಬ್ಧ ಕರ್ಮಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಅದು ಯಾವುದೇ ರೀತಿಯಲ್ಲಿ ಆದರೂ ನಾನು ಮಾಡಿಕೊಡ್ತೀನಿ. ದೈವಿಕ ಪರಿಹಾರಗಳಾಗಿರ್ಬೋದು, ಶಾಬರಿ ಪರಿಹಾರಗಳಾಗಿರ್ಬೋದು, ಯಾವುದೇ ರೀತಿಯಲ್ಲಾದರೂ ನೀವು ಪರಿಹಾರ. ಪ್ರತಿಯೊಬ್ಬ ಮನುಷ್ಯ ಸುಖವಾಗಿರಬೇಕು. ನಾವೆಲ್ಲ ಆ ಭಗವಂತನ ಮಕ್ಕಳು ಅಂತ ಹೇಳ್ತೀವಿ. ವಿ ಆರ್ ದ ಚಿಲ್ಡ್ರನ್ಸ್ ಆಫ್ ಗಾಡ್ ಅಂತೀವಿ. ನಾವು ಭಗವಂತನ ಮಕ್ಕಳು ಅಂದಾಗ ಭಗವಂತ ಯಾರು ಕಷ್ಟಪಡಿಯನಲ್ಲ, ನಾವು ಮಾಡುವಂತಹ ಕರ್ಮಗಳಿಂದ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ.
ನಮ್ಮ ಸಮಸ್ಯೆ ಇದ್ದೇ ಇರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಎಲ್ಲ ಸಮಸ್ಯೆಗಳು ಸಹ ಪರಿಹಾರ ಇರುತ್ತೆ. ಆ ಪರಿಹಾರವನ್ನು ನೀವು ಶಾಸ್ತ್ರೀಯ ಪ್ರಕಾರ ವೇದಗಳಲ್ಲಿ ಬರೆದಿರುವಂಥ ಪ್ರಕಾರ ನಾನು ಮಾಡಿಕೊಡ್ತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಗೆ ಬಂದು ಸಾಲ್ವ್ ಮಾಡೋಕ್ಕಾಗಲ್ಲ. ನೀವು ನನ್ನ ಹತ್ರ ಬಂದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಚರ್ಮ ವ್ಯಾಧಿಗಳಿಂದ ತೊಂದರೆಯಾಗುವುದು ಈ ಮಾಸದಲ್ಲಿ. ಕಾರ್ಯಗಳಲ್ಲಿ ವಿಘ್ನ ಉಂಟಾಗುತ್ತದೆ. ಕಟಕ ರಾಶಿಯವರು ಎಚ್ಚರ. ಸ್ವಲ್ಪ ಪಿತ್ತ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು. ಗುರು ಇಲ್ಲದೆ ಪ್ರಯಾಣಗಳು, ನಿಮ್ಮ ಪ್ರಯಾಣಗಳು ಗುರಿನೇ ಇಲ್ಲದೇ ಇರುವಂಥ ಪ್ರಯಾಣಗಳು, ಅನೇಕ ವಿಧವಾದ ಸಮಸ್ಯೆಗಳು ನೀವು ಈ ಮಾಸದಲ್ಲಿ ಎದುರಿಸಬೇಕಾಗುತ್ತದೆ. ಎಚ್ಚರ ಕಟಕ ರಾಶಿಯವರು. ವ್ಯಾಪಾರದಲ್ಲಿ ಯಶಸ್ವಿಯಾಗುವಿರಿ. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಅದರಲ್ಲಿ ಯಶಸ್ವಿಯಾಗುವಿರಿ. ಸ್ತ್ರೀಯರ ಜೊತೆ ಸಂಬಂಧಗಳು ಬೆಳೆಯುತ್ತದೆ. ಯಾರಾದರೂ ರಾಜಕಾರಣಿಗಳಿದ್ರೆ ಅನುಕೂಲಗಳಾಗುತ್ತೆ. ಸರ್ಕಾರಿ ಅಧಿಕಾರಿಗಳ ಜೊತೆ ನಿಮಗೆ ಪರಿಚಯವಾಗುತ್ತದೆ. ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಈ ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಲಾಭವಾಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದೀರಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅನುಕೂಲ ಆಗುತ್ತೆ. ರಾಜಕಾರಣಿಗಳಿಗೆ ಅನುಕೂಲ ಆಗುತ್ತೆ. ಕಳೆದುಕೊಂಡ ಅಧಿಕಾರ ಮತ್ತೆ ಪಡೆಯುವಿರಿ. ಈಗಿನ ನೀವು ಮಿನಿಸ್ಟರ್ಸ್ ಬರೀ MLA ಆಗಿರ್ತೀರಾ, MP ಆಗಿರ್ತೀರಾ, ಯಾವುದೋ ಒಂದು ಪದವಿ ಕಳ್ಕೊಂಡಿರ್ತೀರಾ, ಯಾವುದೋ ಒಂದು ಬೇಕು ಅನ್ಕೊಂಡಿರ್ತೀರಾ, ಆ ಪದವಿ ಅನ್ನೋದು ನಿಮಗೆ ಪ್ರಾಪ್ತಿ ಆಗುತ್ತೆ. ಕಳೆದುಕೊಂಡಂತಹ ಯಾವುದಾದ್ರೂ ಒಂದು ಅಧಿಕಾರದಿಂದ ವಂಚಿತರಾಗಿದ್ರೆ ಆ ಅಧಿಕಾರ ಮತ್ತೆ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಆಧ್ಯಾತ್ಮಿಕದ ಕಡೆ ಒಲವು ನಿಮಗೆ ಈ ಮಾಸದಲ್ಲಿ ಹೆಚ್ಚಾಗುತ್ತದೆ. ಪತ್ನಿಗೆ ಅನಾರೋಗ್ಯ. ನೀವು ಪುರುಷ ಜಾತಕನಾಗಿದ್ರೆ ನಿಮ್ಮ ಪತ್ನಿಗೆ ಅನಾರೋಗ್ಯವಿರುತ್ತದೆ. ಅಥವಾ ನೀವು ಕಟಕ ರಾಶಿ ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ ಸಮಸ್ಯೆ ಅನ್ನುವಂಥದ್ದು ಬರುವಂತಹ ಸಾಧ್ಯತೆಗಳು ಈ ಏಪ್ರಿಲ್ ಮಾಸದಲ್ಲಿರುತ್ತೆ. ಅವರಿಗೆ ಕೋಪ ತಾಪ ಹೆಚ್ಚಾಗಿರುತ್ತದೆ ನಿಮ್ಮ ಪತ್ನಿಗೆ. ನೀವು ಪುರುಷ ಜಾತಕನಾಗಿದ್ರೆ, ನೀವು ಸ್ತ್ರೀ ಜಾತಕನಾಗಿದ್ರೆ ನಿಮ್ಮ ಪತಿಗೆ ಈ ಮಾಸದಲ್ಲಿ ಕೋಪತಾಪ ಜಾಸ್ತಿ ಇರುತ್ತೆ. ಮುನ್ನೆಚ್ಚರಿಕೆ ತಗೊಳ್ಳಿ. ಶತ್ರುಗಳಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಒಡ ಹುಟ್ಟಿದವರಿಂದ ನೋವು ಅನುಭವಿಸುವಂಥದ್ದು. ಮದ್ಯಪಾನಕ್ಕೆ ಬಲಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾವತ್ತೂ ಸಹ ಕೆಟ್ಟ ಅಭ್ಯಾಸಗಳನ್ನ ಕಲಿಬಾರದು. ಕಲಿತರೆ ಬಿಡೋದು ಕಷ್ಟ. ಫಸ್ಟ್ ಫ್ರೀಯಾಗಿ ನಿಮಗೆ ಕೆಲವರು ಕೆಟ್ಟ ಅಭ್ಯಾಸಗಳನ್ನ ಕಲಿಸ್ಬೋದು. ಅದಕ್ಕೆ ಮದ್ಯಪಾನಕ್ಕೆ ಬಲಿಯಾಗುವುದು ಒಳ್ಳೆಯದಲ್ಲ. ಬಹಳ ಎಚ್ಚರಿಕೆಯನ್ನು ವಹಿಸಿ. ಏನನ್ನ ಕೋರ್ಟ್ ಕೇಸಸ್ ಇದ್ರೆ ಸೆರೆವಾಸ ಸಂಭವ. ಎಚ್ಚರಿಕೆಯನ್ನು ವಹಿಸಿ. ಪ್ರಾಣಕ್ಕೆ ಅಪಾಯ ಅಥವಾ ಆಯಸ್ಸಿಗೆ ಅಪಾಯ. ಎಚ್ಚರ ಎಚ್ಚರ ಕಟಕ ರಾಶಿಯವರು. ನಿಮ್ಮ ರಾಶಿಗೆ ಎದುರುಗಡೆನೆ ಶನಿದೇವರು ಇರೋದ್ರಿಂದ ಈಗ ಸಾಂಕ್ರಾಮಿಕ ರೋಗಗಳು ಕೂಡ. ವಿದೇಶಗಳಲ್ಲಿ ನೀವೇನಾದರೂ ಇದ್ರೆ ಈಗ ನಮ್ಮ ದೇಶಕ್ಕೆ ಬಂದ್ಬಿಡಿ, ನಮ್ಮ ದೇಶಕ್ಕೆ ಬಂದರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿಗಳು, ಕರೆಸ್ಕೊಂಡ್ರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿಗಳು ಉದ್ಭವ ಆಗುವಂಥದ್ದು. ದೇಶದ ಮೇಲೆ ಪ್ರೀತಿ ಪ್ರೇಮ ಹೆಚ್ಚಾಗುವಂಥದ್ದು. ವಿದೇಶದಲ್ಲಿರುವಂಥವ್ರಿಗೆ ಇದೆಲ್ಲ ಆಗುತ್ತೆ. ಆಯಸ್ಸಿಗೆ ಅಪಾಯ. ಗುಪ್ತಾಂಗ ತೊಂದರೆಗಳು, ಗುಪ್ತಾಂಗ ತೊಂದರೆಗಳಾಗುವಂಥದ್ದು ಈ ಮಾಸದಲ್ಲಿ. ನಿಮಗೆ ಪಾಸಿಟಿವ್ ಅಂದರೆ ಸಂಬಂಧಿಕರಿಂದ ನಿಮಗೆ ಈ ಮಾಸದಲ್ಲಿ ಸಹಾಯ ಅನ್ನುವಂಥದ್ದು ಕಟಕ ರಾಶಿಯವರಿಗೆ ಸಿಗುತ್ತೆ. ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.